ಮೈಸೂರಿನ ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದ ಧರ್ಮ ಪ್ರಕಾಶರಾದ ದಿವಂಗತ ಡಿ ಬನಮಯ್ಯ ಅವರ ಸೇವೆ ಸುಪ್ರಸಿದ್ಧವಾಗಿದೆ ಅವರ ಸಮಾಧಿ ಚಾಮುಂಡಿಬೆಟ್ಟದ ತಪ್ಪಲಿನಲ್ಲಿ ಅನಾಥವಾಗಿ ಗಿಡಗಂಟೆಗಳ ಮಧ್ಯೆ ಗೋಚರಿಸುತ್ತಿದೆ ಇದನ್ನು ಗುರುತಿಸಿದ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಎಚ್ ಎಲ್ ಯಮುನಾ ಅವರು ಈ ಜಾಗವನ್ನು ಸ್ವಚ್ಛಗೊಳಿಸಿ ಇವರ ಸ್ಮರಣೆಯ ಕಾರ್ಯಕ್ರಮವನ್ನು ದಿನಾಂಕ 5/10/2020 ರಂದು ಪೂಜೆಯನ್ನು ಮಾಡುವ ಮೂಲಕ ಮಾಡುತ್ತಿದ್ದಾರೆ ಆಸಕ್ತರು ಮತ್ತು ಡಿ ಬನಮಯ್ಯ ಅವರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿ ಮೈಸೂರಿನ ಘನತೆಯನ್ನು ಹೆಚ್ಚಿಸಬೇಕಾಗಿ ವಿನಂತಿ ಸಂಪರ್ಕಿಸಿ ಶ್ರೀಮತಿ ಎಚ್ ಎಲ್ ಯಮುನಾ 9902698623 ನಮಸ್ಕಾರ ನಾನು ಯಮುನಾ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ಅಧ್ಯಕ್ಷೆಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಗೆ ನಮ್ಮ ಜನಾಂಗದ ಒಂದು ಸಬ್ಕ್ಯಾಸ್ಟ್ ಆದಂತ ಕುಂಚಿಟಿಗ ಒಕ್ಕಲಿಗರ ಮುಖಂಡರಾದಂತ ಏನು ರಾಬಹದ್ದೂರ್ ಬನ್ಮಯ್ಯ ಅವರ ಶ್ರೀಯುತ ಬನ್ಮಯ್ಯ ಅವರ ಸಮಾಧಿಗೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೀವಿ ಇದು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರುವಂಥ ಜಾಗ ಆಗಿರುತ್ತೆ ಈ ಜಾಗದಲ್ಲಿ ಇವರ ಏನು ಸಮಾಧಿ ಇದೆ 1932ನೇ ಇಸವಿನಲ್ಲಿ ಇವರು ದೈವಾಧೀನರಾಗಿರ್ತಾರೆ ಆದರೆ ಇವರ ಸಮಾಧಿಯ ಈಗಿನ ಶೋಚನೀಯ ಪರಿಸ್ಥಿತಿ ನಮಗೆ ನೋಡಿ ತುಂಬ ಬೇಸರ ಅನ್ನಿಸ್ತಿದೆ ನಾವು ಏನು ಪಕ್ಕದ ಜಾಗದಲ್ಲಿ ಮಹಾರಾಜರು ಜಾಗದಲ್ಲಿರುವಂಥ ಕೆ ಎಚ್ ರಾಮಯ್ಯ ಅವರ ಸಮಾಧಿಗೆ ಪ್ರತಿ ವರ್ಷ ನಾವು ಪೂಜೆ ಮಾಡ್ತಾ ಇದ್ದೀವಿ ಅವರ ಹುಟ್ಟಿದ ದಿನ ಮತ್ತು ಅವರು ದೈವಾಧೀನರಾದಂಥ ದಿನ ಎರಡು ದಿನವೂ ನಾವು ಪೂಜೆ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ವರ್ಷ ಸಹ ನಾವು 5ನೇ ತಾರೀಕು ಕೆ ಎಚ್ ರಾಮಯ್ಯ ಅವರು ದೈವಾಧೀನರಾದ ದಿನ ಪೂಜೆಯನ್ನು ಮಾಡೋಕ್ಕೆ ಬರ್ತಾ ಇದ್ದೀವಿ ಅದರ ಸಲುವಾಗಿ ನಾನು ಬಂದಂತಹ ಸಂದರ್ಭದಲ್ಲಿ ನಾನು ಏನು ರಾಬಹದ್ದೂರ್ ಬನ್ಮಯ್ಯ ಅವರ ಸಮಾಧಿ ನೋಡಿ ನನಗೆ ಸ್ವಲ್ಪ ಬೇಸರ ಆಯಿತು ಈ ಸ್ಥಿತಿನಲ್ಲಿ ಅವ್ರ ಸಮಾಧಿ ನೋಡ್ತಾ ಇರೋದು ತುಂಬಾ ಬೇಜಾರದ ವಿಷಯ ಅವರು ಮಾಡಿರೋವಂಥ ಜನೋಪಕಾರಿ ಕೆಲಸಗಳು ರಾಜರಿಗೆ ಕೂಡ ಸಹಾಯ ಮಾಡಿದಂಥ ಮನುಷ್ಯ ಅವರು ಮತ್ತು ಬೇರೆ ದೂರದ ತುಮಕೂರು ಜಿಲ್ಲೆಯಿಂದ ಬಂದು ಮೈಸೂರಲ್ಲಿ ಅವರು ಅತಿ ಹೆಚ್ಚು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಿದಂಥ ಒಂದು ಮಹಾನ್ ವ್ಯಕ್ತಿ ಅಂಥವ್ರ ಸಮಾಧಿಯ ಈ ದುಸ್ಥಿತಿ ನೋಡಿ ನನಗೆ ತುಂಬ ಬೇಜಾರಾಗ್ತಿದೆ ಆದ್ದರಿಂದ ನಾವು ಈ ಸಮಾಧಿಯನ್ನು ಸಮಾಧಿಯ ಸುತ್ತಿನ ಜಾಗವನ್ನು ಹಿಂದೆ ಅವರು ಕಲ್ಬೆಂಚು ಕೂರಕ್ಕೆ ಕಲ್ಬೆಂಚು ಕೂಡ ಮಾಡಿದ್ದಾರೆ ಆ ಥರದ್ದು ಅವರ ಗುರುಗಳ ಸಮಾಧಿ ಕೂಡ ಹಿಂಭಾಗದಲ್ಲಿದೆ ಇದನ್ನು ಈ ಜಾಗನೆಲ್ಲ ನಾವು ನಾಳೆ ನಾಡಿದ್ದು ಕ್ಲೀನ್ ಮಾಡಿ ಅದನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾ ಇದ್ದೀವಿ ಮತ್ತು ನಾವು ಏನು 5ನೇ ತಾರೀಕು ಕೆ ಎಚ್ ರಾಮಯ್ಯ ಅವರ ಸಮಾಧಿಗೆ ಪೂಜೆ ಮಾಡೋಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ರಾಬಹದ್ದೂರ್ ಬನ್ಮಯ್ಯ ಅವರ ಸಮಾಧಿಯನ್ನು ಕೂಡ ಕ್ಲೀನ್ ಮಾಡಿರೋವಂಥ ಸಮಾಧಿನ ನಾವು ಅವತ್ತು ಪೂಜೆ ಮಾಡೋವಂಥವ್ರಿದ್ದೀವಿ ಯಾರು ಸಹಕಾರ ಮಾಡೋವಂಥವ್ರಿದ್ದರೆ ನಮ್ಮನ್ನು ಸಂಪರ್ಕ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ನಾವೊಂದು ಪುಣ್ಯ ಕಾರ್ಯ ಮಾಡಿದಂತಹ ಮಹಾನ್ ವ್ಯಕ್ತಿಯ ಸ್ಮರಣೆ ಮಾಡೋಣ ಅವತ್ತು ನೀವೆಲ್ಲರೂ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನಮಸ್ಕಾರ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ಶ್ರೀಗರಿ ಶ್ರೀಗರಿ